ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಪಾಂಚಜನ್ಯ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಅಕ್ಷಯ್. ಸೊ ಇವತ್ತು ನಾನು ನಿಮಗೊಂದು ಸ್ಟೋರಿಯನ್ನು ಹೇಳಬೇಕು ಅಂತ ಇದ್ದೀನಿ. ಈ ಸ್ಟೋರಿಯ ಕಥಾನಾಯಕಿ ಬಂದು ಚಾರ್ವಿ ಅಂತ. ಇವರು ಪಿ ಯು ಸಿಯನ್ನು ಮುಗಿಸಿ ಡಿಗ್ರಿಗೆ ಪುತ್ತೂರು ಕಡೆಗೆ ಬರ್ತಾರೆ. ಇಲ್ಲಿಂದ ಈ ಕತೆ ಆರಂಭ. ಅಪ್ಪ ಚಾರ್ವಿನ ಕರೀರಿ, ಅವಳಿಗೆ ಪುತ್ತೂರಿಗೆ ಹೋಗೋಕಿಲ್ವಾ? ನೀನೇ ಹೋಗಿ ಕರಿ, ನಾನು ಪೂಜೆ ಮಾಡ್ತಿದ್ದೀನಪ್ಪ, ನೀವೇ ಒಂದ್ಸರಿ ಕರೀರಿ. ಏ ಚಾರ್ವಿ ಹೇಳು. ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿಯಾದ ಅರ್ಜುನ್ ಇವತ್ತು ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಅವರ ದೇಹ ನಮ್ಮೊಂದಿಗೆಲ್ಲದಿದ್ದರೂ ಕೂಡ ಅವರ ನೆನಪು ಯಾವತ್ತಿಗೂ ಶಾಶ್ವತ. ಏನಾಗ್ತಿದೆ ಇಲ್ಲಿ? ಎಲ್ಲರೂ ಗುಂಪಿಸೇರಿದಾರಲ್ಲ, ಏನು ವಿಷಯ ಇರ್ಬೋದು? ಇದರ ಬಗ್ಗೆ ಹೇಗಾದರೂ ತಿಳ್ಕೊಳ್ಳೇಬೇಕು. ಅಬ್ಬಾ ಎಷ್ಟೊಂದು ರೂಮ್ ಇದೆ ಇಲ್ಲಿ, ನನ್ನ ಕ್ಲಾಸ್ ರೂಮ್ ಇಲ್ಲಿದೆ. May I come in, ma'am? Yes, come in. My name is Tarun. ನಿನ್ನ ಹೆಸರೆಂತ? ನನ್ನ ಹೆಸರು ಚಾರ್ವಿ.
ನಾನಿವತ್ತು ಕ್ಲಾಸ್ ಮಾಡೋದಿಲ್ಲ ಮಕ್ಕಳೇ. ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಅರ್ಜುನ್ ಇವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾವೆಲ್ಲ ಕೋರ್ತಾ ಇದ್ದೇವೆ, ಮತ್ತು ಅವರ ಕುಟುಂಬಕ್ಕೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ಕರುಣಿಸಲು ಹೇಳುವಂಥ ಆಶಯ ನಮ್ಮದು. ಹಾಯ್, ನಾನ್ ಚಾರ್ವಿ. ಅಲ್ಲಿ ಗೇಟ್ ಹತ್ರ ನಡೀತಾ ಇದ್ದ ಶ್ರದ್ಧಾಂಜಲಿ ಯಾರ್ದು? ಅಲ್ಲಿ ಯಾಕೆ ಅಷ್ಟು ಜನ ಸೇರಿದ್ದಾರೆ? ಯಾರವನು? ಅರ್ಜುನ್. ಹರಟೆಯ ಹೊಡೆದು ಕೆಲವೊಮ್ಮೆ ತಲೆ ಮಾಡಿದ್ದೇನು, ಆಗಾಗ ಕುಸ್ತಿ ಆಗಾಗ ಮಸ್ತಿ ಚೆಲುವೆಯ ನೋಡಿ ಬಿದ್ದಿದ್ದೇನು. ಮರೆಯಲು ಸಾಧ್ಯವೇ ಕಾಲೇಜು ದಿನಗಳ? ಖುಷಿಯಾಗಿ ಕಳೆಯೋಣ ಎಲ್ಲ ಕ್ಷಣಗಳ. ಎದ್ದಾಗ ಬೀಗದೆ ಬಿದ್ದಾಗ ಕುಕ್ಕದೆ ಸೋಲಲ್ಲೂ ಗೆಲುವಲ್ಲೂ ಜೊತೆಯಾಗಿ ನಿಲ್ಲೋಣ. ಮನಸ್ಸಿನ ಮಾತು ತಿಳಿಯೋರೆ ಫ್ರೆಂಡ್ಸು, ನೋವಲ್ಲೂ ಜೊತೆಯಾಗೋರೆ ಫ್ರೆಂಡ್ಸು, ಹೇಳೋಕೆ ಆಗದ ಬಂಧವಿದು ರಕ್ತ ಸಂಬಂಧವ ಮೀರಿದು. ನಾವೆಲ್ಲ ಫ್ರೆಂಡ್ಸ್, ನಾವೆಲ್ಲ ಫ್ರೆಂಡ್, ನಾವೆಲ್ಲ ಫ್ರೆಂಡ್, ನಾವೆಲ್ಲ ಫ್ರೆಂಡ್, ನಾವೆಲ್ಲ ಫ್ರೆಂಡ್, ನಾವೆಲ್ಲ ಫ್ರೆಂಡ್ಸ್, ನಾವೆಲ್ಲ ಬೆಸ್ಟ್ ಫ್ರೆಂಡ್ಸ್, ನಾವೆಲ್ಲ ಫ್ರೆಂಡ್ಸ್, ನಾವೆಲ್ಲ ಫ್ರೆಂಡ್ಸ್. ಏಯ್ ಅಲ್ಲಿ ನೋಡ ಸುರಕ್ಷಾ. ಅವಳೆಂತ ಮಾಡೋದಲ್ಲಿ? ಏ ಸುರಕ್ಷಾ, ಎಂತಕ್ಕೆ ಕೂಗುದ? ಕ್ಲಾಸ್ಗೆ ಬರಲ್ವಾ? ನಾನು ಬರಲ್ಲ, ನೀವು ಹೋಗಿ. ಬರ, ನಾವು ಹೋಗುವ. ಏ ಸುರಕ್ಷಾ ಇಲ್ಲ, ಅವಳಲ್ಲಿ ಕೂತು ಕೂಗ್ತಿದ್ದಾಳೆ. ಹೌದಾ? ಸರಿ ಸರಿ, ನೋಡ್ತಾನೆ. ಎಂತಾಯ್ತಾ? ಏನಿಲ್ಲ. ಹೇಳ, ಎಂತ ವಿಷಯ? ಯಾರು ಗೊತ್ತಿಲ್ಲ, ಯಾರೋ ಒಬ್ಬ ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಮಾಡಿ ತುಂಬ ಟಾರ್ಚರ್ ಕೊಡ್ತಿದ್ದಾನೆ. ಅಷ್ಟೇ ಅಲ್ಲ, ಏನೇನೋ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದಾನೆ. ಅಷ್ಟು ಸಾಕಾಗಲ್ಲ ಅಂತೇಳಿ ಕಾಲೇಜ್ ಹತ್ರನೂ ಬಂದು ಟಾರ್ಚರ್ ಕೊಡ್ತಿದ್ದಾನೆ. ಮನೆಗೆ ಹೋಗುವಾಗ ಅಲ್ಲಿಗೂ ಬರ್ತಿದ್ದ. ನಂಗೆ ಎಂತ ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ನೀನೇನು ಟೆನ್ಷನ್ ಮಾಡಬೇಡ, ಎಲ್ಲ ನಾವು ನೋಡಿಕೊಳ್ತೇವೆ. ಅವನ ಅಕೌಂಟ್ ಯಾವುದು ಅಂತ ಗೊತ್ತಾ? ಹಾಂ ಗೊತ್ತು. ಮೆಸೇಜ್ ಮಾಡಿದೆ ಯಾರಿಗ?
ನನ್ನ ಅಜ್ಜನ ಲಾಸ್ಟ್ ನೋಡಿದ್ದು ನಿನ್ನೆ ಸಂಜೆ. ಅದಾದ್ಮೇಲೆ ಅವನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳ್ದ. ಆಮೇಲೇನಾಯ್ತು ಗೊತ್ತಿಲ್ಲ. ಹಾಯ್, ನಿನ್ನೆ ಸಂಜೆ ಅರ್ಜುನ್ ಕಾಲೇಜಿಂದ ಹೊರಟ ಮೇಲೆ ಏನಾಯ್ತು? ನಿನ್ನೆ ಸಂಜೆ ನಾವೆಲ್ಲರೂ ಕೂಡ ಕ್ಲಾಸ್ ಬಂಕ್ ಮಾಡಿ ಅರ್ಜುನ್ ನಮ್ಮ ಮನೆಗೆ ಹೋದ್ವಿ. ಹಲೋ, ಹೌದಾ? ಬರ್ತೇನೆ ಆಯ್ತಾ? ಏ, ನೀವು ಮನೆಗೆ ಹೋಗಿ ಆಯ್ತಾ? ತನ್ನಿ ಮನೆಗೆ, ನಾನು ಹೋಗಿರ್ತೇನೆ, ಸ್ವಲ್ಪ ಕೆಲಸ ಉಂಟು. ಸರಿ, ನಾವು ಅಲ್ಲಿಗೆ ಹೋಗಿ ಮಾತಾಡ್ತೆ. ಅಲ್ಲಿ ಸಿಗ್ತದಲ್ಲ? ಹಾಂ, ಸಿಗ್ತದೆ, ಬೇಗ ಹೋಗಿ. ಚಿಯರ್ಸ್. ನಿಂದು ಹೇಗುಂಟಲ್ಲ ಅವೆಲ್ಲ? ಏ, ಯಾಕೆ ಲವ್ ಮಾಡ್ತೀರ ಮಾರೆ? ಇದೇ ಮಾಡಿ ಆಯ್ತಾ? ಶುರು ಮಾಡಿದ ಅಮ್ಮಿದ ಮಾಲು. ಶುಭಂ. ಮತ್ತೆ ನಿಂದು ಲವ್ ಎಲ್ಲ ಹೇಗೆ ನಡೀತುಂಟ? ಆಗ್ತಾ ಉಂಟು ಮಾರೆ. ಎಲ್ಲ ದುಷ್ಟ ಸಿಂಗಲ್ ಸಿಂಗಲ್ ಅಂತ ಹೇಳಿ ಮಿಂಗಲ್ ಆದ್ಯ. ಕೂಗ್ಬೇಡ ಮಾರೆ, ಹೇಳ್ತೇನೆ, ಕತೆ ಹೇಳ್ತೇನೆ, ನಿಲ್ಲು. ಲವ್ ಎಲ್ಲ ಬೇಡ ಮಾರೆ. ಅವನ ನಿಜ ಕೊಂದ್ರೆ ಏನು? ನೀನು ಕೂತ್ಕೋ, ಅವ ಸಾಯ್ಲೆ. ಅವನನ್ನು ಕೊಂದ್ರೆ ಕೇಸ್ ಆಗ್ತದ? ಏ, ಅದೆಲ್ಲ ಬಿಡು, ನೀನು ಹೇಳು. ಎಂತ ಗೊತ್ತುಂಟ, ನಾನು ನನ್ನ ಚೈಲ್ಡ್ಹುಡ್ ಡೇಸ್ ಎಲ್ಲ ಕಳೆದದ್ದು ಮೂಡಿಗೆರೆಯಲ್ಲಿ. ಹಚ್ಚ ಹಸಿರಿನಿಂದ ತುಂಬಿ ಕಂಗೊಳಿಸಿದ್ದ ಊರಲ್ಲಿ ನಾನು ಒಬ್ಬಂಟಿಯಾಗಿ ಕಾಲ ಕಳೀತಿದ್ದೆ. ಯಾವಾಗ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ನೋ ಅಲ್ಲಿ ನನಗೆ ಪರಿಚಯ ಆದವಳೆ ಚಾರ್ವಿ. ಅವಳ ತುಂಟಾಟ ಮಾತು, ನಮ್ಮ ನಡುವೆ ಇದ್ದ ಪರಿಚಯ ದಿನ ಕಳೆದಾಗಿ ಸ್ನೇಹಕ್ಕೆ ತಿರುಗಿತು. ಹೀಗೆ ಎಲ್ಲದರಲ್ಲೂ ಒಟ್ಟಿಗೆ ಇರ್ತಿದ್ವಿ. ಆದರೆ ಒಂದು ದಿನ ಒಂದು ಸಮಸ್ಯೆ ಎದುರಾಯಿತು. ಇದರಿಂದಾಗಿ ತಂದೆ ಮೂಡಿಗೆರೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಯಿತು. ಸೊ ಪುತ್ತೂರಿಗೆ ಬಂದ್ವಿ. ಹೀಗೆ ಬರಬೇಕಾದರೆ ನನ್ನಲ್ಲಿದ್ದ ಗೊಂಬೆಯನ್ನು ಅವಳಿಗೆ ಕೊಟ್ಟು ಅವಳಲ್ಲಿದ್ದ ಗೊಂಬೆಯನ್ನು ನಾನು ತಗೊಂಡು ಓಡೋಡಿ ಬಂದೆ. ನಾನು ಮತ್ತೆ ಅವಳನ್ನ ನೋಡೇ ಇಲ್ಲ. ಅದಾದ್ಮೇಲೆ ಫ್ರೆಂಡ್ ಕಾಲ್ ಮಾಡಿ ಹೇಳ್ದ, ಚಾರ್ವಿ ನಿನ್ನೂರಿಗೆ ಬರ್ತಿದ್ದಾಳೆ ಅಂತ. ಇದು ನನ್ನ ಲವ್ ಸ್ಟೋರಿ. ಶುಭಂ. ಪತ್ತ ದೀಪೆ ತೆನಿಕ್. ಹೇ, ಎಂತ ಗೊತ್ತುಂಟ, ಅವಳು ಬರ್ತಿದ್ದಾಳಂತೆ. ಯಾವಾಗ? ಇವತ್ತು. ಹೇ, ಅವಳು ಬರ್ಲಿಗಾಯ್ತು ಪುತ್ತೂರಿಗೆ. ಇದೆಲ್ಲ ಖಾಲಿ ಮಾಡು, ಕ್ಲೀನ್ ಮಾಡಾಯ್ತಾ? ಏ ಬಿಡು ಮಚ್ಚ, ನಿನ್ನ ಹೋಗು ಹೋಗು ಮಚ್ಚ, ನಿನ್ನ ಆಲ್ ದಿ ಬೆಸ್ಟ್. ಹೇ ಮಗ, ನಿಲ್ಲು ನಿಲ್ಲು, ಈಗ ಹೆಲ್ಮೆಟ್ ಹಾಕು, ಹೆಲ್ಮೆಟ್ ಹಾಕೊಂಡೋಗು. ಬೇಡ ಬೇಡ, ಈಗ ಯಾವ ಪೊಲೀಸ್ ಕೂಡ ಇರೋದಿಲ್ಲ, ನಾನು ಹೋಗ್ತೇನೆ.
ಶಾರ್ವಿ. ವಾವ್, ಹೆಸರು ಕೇಳಿದಕ್ಷಣ ಏನೋ ಖುಷಿ. ಯಾವತ್ತೂ ಹುಟ್ಟಿದ ಪ್ರೀತಿನ ಇವತ್ತು ನೋಡ್ತಿದ್ದೇನೆ. ಅವಳು ನನ್ನನ್ನು ಗುರ್ತು ಹಿಡಿತಾಳ? ಅವಳಿಗೂ ನನ್ನ ನೋಡೋ ತವಕ ಇರಬಹುದಾ? ಏನೋ ಗೊತ್ತಿಲ್ಲ. ಆದರೆ ಈ ದಿನ ಸಾಗಿದಷ್ಟು ಈ ದಾರಿ ದೂರ ಅನ್ನಿಸ್ತಾ ಇದೆ. ದೇವ್ರೆ, ಅವತ್ತು ಆಕ್ಸಿಡೆಂಟ್ ಆಗಿತ್ತು ಅರ್ಜುನ್ಗ. ಎಂತ ಅಚ್ಚಾತುರಿ ಆಯ್ತು ನನ್ನಿಂದ. ಇಷ್ಟು ಪ್ರೀತಿ ಮನಸ್ಸಲ್ಲಿದ್ರು ಕೂಡ ಅವನೇ ಅರ್ಜುನ್ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಲಿಲ್ಲ. ಅವನನ್ನ ಕಂಡಾಕ್ಷಣ ಅವನ ಮುಗುಳಾಗಿ ನೋಡಿನೇ ಕಳೆದು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ನೋಡ್ಬೇಕಾದ ಸ್ಥಿತಿ ನಂಗೆ ಯಾಕೆ ಬಂತು? ಅರ್ಜುನ್, ನಾವು ಒಂದಾಗೋ ನನ್ನ ಹಣಿಲಿ ಬರ್ದಿಲ್ಲ ಅನ್ಸುತ್ತೆ ಕಣು. ಜಾರಿ ಹೋಯಿತು. ಕನಸು ಕರಗಿದರೇನಂತೆ, ನೆನಪುಗಳು ಜೀವಂತ. ಎರಡು ಜೀವಗಳು ಒಂದಾಗದಿದ್ದರೇನಂತೆ, ಎರಡು ಬೊಂಬೆಗಳು ಒಂದಾದವು. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಚಾರ್ವಿ ಕಳ್ಕೊಂಡಿದ್ದು ಬರೀ ಅರ್ಜುನ್ ನನ್ನ ಮಾತ್ರ ಅಲ್ಲ. ಇಲ್ಲಿ ಅಮ್ಮ ಅಂತ ಹೇಳ್ತಿದ್ದಾಗ ಹೋಗೊಡ್ತಾ ಇದ್ದ ತಾಯಿಯ ಕರುಳು, ಅಪ್ಪ ನನ್ನ ಮಗ ಇದ್ದಾನೆ, ನನ್ನ ತೋಳಿಗೆ ತೋಳಾಗಿ ನಿಲ್ತಾನೆ ಅಂತ ಹೇಳ್ತಿದ್ದ ನಂಬಿಕೆ, ಇನ್ನು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಂದೇ ತಾಯಿಯ ಮಕ್ಕಳಂತೆ ತಮ್ಮ ನೋವು ನಲಿವಿನ ಜೊತೆಗೆ ಎಲ್ಲದಕ್ಕೂ ಬರ್ತಾ ಇದ್ದಂತಹ ಒಬ್ಬ ಗೆಳೆಯ. ಸೊ ಇವ್ರು ಯಾರಿಗೂ ಕೂಡ ಮತ್ತೆ ಅರ್ಜುನನ್ನು ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಏನು ಗೊತ್ತಾ? ಬೇಜವಾಬ್ದಾರಿತನ. ಡ್ರಿಂಕ್ಸ್ ಮಾಡಿ ಅಥವಾ ಹೆಲ್ಮೆಟ್ ಇಲ್ಲದೆ, ಸೀಟ್ ಬೆಲ್ಟ್ ಇಲ್ಲದೆ, ಗಾಂಜಾ, ಅಫೀಮ್ ಈ ರೀತಿ ಅಮಲ್ ಪದಾರ್ಥಗಳನ್ನ ತಗೊಂಡು ಗಾಡಿಗಳನ್ನು ಓಡಿಸೋದು. ಸೊ ನಿಮ್ಗನ್ಸ್ಬೋದು, ಯಾರೋ ಒಬ್ರು ಸತ್ತರೆ ನಮಗೇನಾಗಬೇಕು, ಎಲ್ಲೋ ಒಬ್ರು ಸತ್ತಿದ್ದಾರೆ, ಸೊ ಇದೆಲ್ಲ ನಮಗೆ ಸಂಬಂಧಪಡುತ್ತೆ ಅಂತ ಅಲ್ವಾ? ಆದರೆ ನಮ್ಮ ದೇಶದಲ್ಲಿ ಇದೇ ಕಾರಣಕ್ಕೆ ಪ್ರತಿದಿನ 422 ಜನ ಸಾಯ್ತಾ ಇದ್ದಾರೆ. ಸೊ ದಯವಿಟ್ಟು ಇನ್ಮುಂದೆ ನೀವು ಗಾಡಿ ಹತ್ತುವಾಗ ನಿಮಗೋಸ್ಕರ ಕಾಯ್ತಾ ಇರುವ ನಿಮ್ಮ ಅಪ್ಪ ಅಮ್ಮ, ನಿಮಗೋಸ್ಕರ ಕಾಯ್ತಾ ಇರುವ ನಿಮ್ಮ ಸ್ನೇಹಿತರು, ನಿಮಗೋಸ್ಕರ ಕಾಯ್ತಾ ಇರುವ ನಿಮ್ಮ ಪ್ರೀತಿ ಬಾಂಧವರನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಎರಡು ರೀತಿಯ ದಾರಿ ಇರುತ್ತೆ. ನಿಮ್ಮ ಪಥ ಒಳಿತಿನ ಕಡೆಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಪಂಚಜನ್ಯ. ನಾನು ನಿಮ್ಮ ಪ್ರೀತಿಯ ಆರ್ ಜೆ ಅಕ್ಷಯ್ ಸೈನಿಂಗ್ ಆಫ್.